ಸಮಾಧಾನ ಮಾಡ್ಕೋ ಜಯರಾಮ, ಸಮಾಧಾನ ಮಾಡ್ಕೋ. ಎಷ್ಟೇ ಆದರೂ ಸಂತೋಷ. ಯಾರಮ್ಮ ಸಂತೋಷ ಅನ್ನೋರು? ನನಗೆ ಗೊತ್ತಿಲ್ವಲ್ಲ. ನಿನಗೇನಾದರೂ ಅವ್ರ ಪರಿಚಯ ಇದೆಯಾ? ಅಯ್ಯೋ ಅಯ್ಯೋ ದೇವರೇ, ಇಷ್ಟು ದಿನ ಸಂಗೀತಕ್ಕೆ ಸಂಕಟ ಕೊಟ್ಟೆ, ಈಗ ನಮ್ಮ ಮನೆ ಮೇಲೆ ನಿನ್ನ ಮಕ್ಕಳ ದೃಷ್ಟಿ ಬಿತ್ತ ತಂದೆ. ಅಯ್ಯೋ, ಮನುಷ್ಯನಾದವನ ಹೃದಯದಲ್ಲಿ ಒಂದು ಬೊಗಸೆ ಎಷ್ಟಾದರೂ ಪ್ರೀತಿ ವಾತ್ಸಲ್ಯ ಮಮತೆ ನನ್ನವರು ತನ್ನವರು ಅನ್ನೋ ಭಾವನೆ ಇರಬೇಕು. ಮನುಷ್ಯನಾದವನು ಮನುಷ್ಯತ್ವನೇ ಕಳ್ಕೊಂಡು ರಾಕ್ಷಸನಾದರೆ ಆ ದೇವರು ಏನಮ್ಮ ಮಾಡ್ತಾನೆ? ಆಗಿತ್ತು ಆಗೋಯ್ತು ಜಯರಾಮ, ನೀನೇ ಸಂತೋಷನಿಗೆ. ಅವನು ಯಾರು ನನಗೆ ಗೊತ್ತಿಲ್ಲ ಅಂತ ಹೇಳಿದ್ನಲ್ಲಮ್ಮ. ಬೇಡ ಜಯರಾಮ ಬೇಡ, ಒಂದಿನ ಮಗ ಕಣು ಮಗ. ನನ್ನ ಪಾಲಿಗೆ ನನ್ನ ಮಗ ಸತ್ತೋದ? ಸತ್ತೋದವರನ್ನ ಮತ್ತೆ ನೆನಪು ಮಾಡ್ಕೋಬಾರದು, ಅದರಿಂದ ನಮ್ಮ ಮನಸ್ಸಿಗೆ ಸಂಕಟ ದುಃಖ ಆಗುತ್ತೆ, ವಿನ ಏನು ಪ್ರಯೋಜನ ಆಗೋದಿಲ್ಲ. ಬಿಡ್ತು ಅನ್ನು ಜಯರಾಮ, ಬಿಡ್ತು ಅನ್ನು, ಹಾಗೆಲ್ಲ ಮಾತಾಡಬೇಡ. ಯಾಕಮ್ಮ ನಾನೇನು ತಪ್ಪು ಮಾತಾಡ್ತಾ ಇದ್ದೀನ? ಸುಳ್ಳು ಹೇಳ್ತಾ ಇದ್ದೀನ? ಇಲ್ಲ, ಸತ್ಯನೇ ಹೇಳ್ತಾ ಇದ್ದೀನಿ. ನನ್ನ ಪಾಲಿಗೆ ನನ್ನ ಮಗ ಇಲ್ಲ, ಅವನು ಸತ್ತೋಗಿದ್ದಾನೆ, ಅದು ಸತ್ಯ, ಅದನ್ನು ನಾವು ಒಪ್ಕೋಬೇಕು. ಇದು ನಿನಗೆ ಮಾತ್ರ ಅಲ್ಲ, ನೋಡು ಅವಳಿಗೆ ಅವಳಿಗೂ ಹೇಳಿದ್ದೀನಿ ಅವನು ಸತ್ತೋದ ಅಂತ. ನಿನ್ನಲ್ಲಿರುವ ನೋವನ್ನು ಹೆಚ್ಚು ಮಾಡಿಕೊಂಡು ನನಗೂ ನೋವು ಕೊಡಬೇಡ ಮಗನೇ, ಕೊಡಬೇಡ. ಇನ್ನೇನಮ್ಮ ಮಾಡಲಿ, ಇನ್ನೇನು ಮಾಡಲಿ ಹೇಳು. ಈ ನನ್ನ ಪ್ರಾಣ, ಈ ನಿನ್ನ ಮಗನ ಪ್ರಾಣ ನನ್ನ ಹತ್ರ ಇರಲಿಲ್ಲಮ್ಮ. ನನ್ನ ಮಗ ಸಂತೋಷನ ಹತ್ರ ಇತ್ತು. ನನ್ನ ಮಗ ಇವತ್ತು ನನ್ನ ಪ್ರಾಣನೇ ತೆಗೆದುಬಿಟ್ಟಲ್ಲಮ್ಮ. ಹಾಗೆಲ್ಲ ಮಾತಾಡ್ಬೇಡ ಜಯರಾಮ, ಇನ್ನು ಹುಡುಗ ಬುದ್ಧಿ ಪ್ರೀತಿ ಗೀತಿ ಅಂತ ಹೆಂಗೆ ಬಿತ್ತು ಆ ಪ್ರೀತಿಗೆ? ಹಾಗಾದ್ರೆ ನಾನೇನು? ಅವನ ಮೇಲೆ ನಾನಿಟ್ಟ ಪ್ರೀತಿ ನಂಬಿಕೆ ಮಮತೆ ಏನಮ್ಮ ಬೆಲೆ? ಅವನಿಗೆ ಬುದ್ಧಿ ಬಂದಾಗಿನಿಂದ ಒಂದೇ ಒಂದು ದಿವಸ ಅವನಿಗೆ ಗದರಿ ಮಾತಾಡಲಿಲ್ಲ. ಅವನು ಕೇಳಿ ಕೇಳಿದ್ದನ್ನೆಲ್ಲ ತಂದುಕೊಟ್ಟೆ, ಅವನ ಎಲ್ಲ ಎಲ್ಲ ಆಸೆಗಳನ್ನು ನೆರವೇರಿಸ್ಕೊಟ್ಟೆ. ಅವನು ಮಗು ಆಗಿದ್ದಾಗ ನಾನು ಅವನ್ನ ಎತ್ಕೋತಿದ್ದೆ, ಹಾಗೆಲ್ಲ ಅವನ ನೆದೆಗೆ ಒದಿತಿದ್ದ. ಆಗ ನಾನು ನನ್ನ ಮಗು ನನ್ನ ನೆದೆಗೆ ಒದಿತಾ ಇದೆ ಅಂತ ಸಂತೋಷ ಪಡ್ತಾ ಇದ್ದೆ. ಆದ್ರೆ ಇವತ್ತು ಇಷ್ಟು ಬೆಳೆದ ಮೇಲೂ ನನ್ನ ಮಗ ನನ್ನ ಎದೆಗೆ ಒದ್ದುಬಿಟ್ನಲ್ಲಮ್ಮ, ಈಗಲೂ ಸಂತೋಷ ಪಡಲ ನನ್ನ ಮಗ ನನ್ನ ಎದೆ ಒದ್ದ ಒದ್ದ ಅಂತ. ಅವನ ಬಗ್ಗೆ ಎಟ್ಟದಷ್ಟು ಕನಸುಗಳನ್ನು ಕಟ್ಕೊಂಡಿದ್ದೆ, ಎಲ್ಲ ಒಡೆದು ಚೂರು ಚೂರಾಗೋಯ್ತು. ಅವನ ಮೇಲೆ ಇಟ್ಟಿದ್ದ ನಂಬಿಕೆಗಳನ್ನೆಲ್ಲ ಸುಟ್ಟು ಬೂದಿ ಮಾಡಿಬಿಟ್ಟ, ಮಣ್ಣು ಪಾಲು ಮಾಡಿಬಿಟ್ಟ. ಮುಗಿದೋಯ್ತು, ಇನ್ನೇನು ಉಳಿಸಿಲ್ಲ ಇಷ್ಟೇ. ಜಯರಾಮ ನನ್ನ ಮಗನೇ ನನ್ನನ್ನು ಕೊಂದ್ಬಿಟ್ಟ.